ಜೋಗಯ್ಯ ಯೋ ಜೋಗಯ್ಯ ಭಾರಯ್ಯ ಇಲ್ಲಿ ಭಾರಯ್ಯ ಬರೋದಿಲ್ವಾ ಸರಿನಯ್ಯ ಹೌದು ಈ ಜೋಗಯ್ಯ ಅಂದರೆ ಯಾರಯ್ಯ ಜೋಗಿ ಜಂಗಮರು ಜಂಗಮ ಜೋಗಿಗಳು ಅಂತ ಕರೆಸಿಕೊಳ್ಳುವಂತಹ ಶಿವನ ಅಂಶದಿಂದ ಜನ್ಮವನ್ನು ತೆಗೆದುಕೊಂಡಿರುವಂತಹ ಭಗವಂತ ಶಿವನ ಪರಮ 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 ಭಕ್ತರೇ ಈ ಜೋಗಿಗಳು ಸನಾತನ ಹಿಂದೂ ಧರ್ಮದಲ್ಲಿ ಇವರುಗಳನ್ನು ಶೈವ ಪಂಥದ ಪುರೋಹಿತರುಗಳು ಹಾಗೆ ಗುರುಗಳು ಅಂತ ಗುರುತಿಸಲಾಗುತ್ತೆ ಶಿವನ ವಿವಾಹದಿಂದ ಹಿಡಿದು ಅಮರನಾಥನ ಯಾತ್ರೆಯವರೆಗೂ ಇರುವಂತಹ ಕಥೆಗಳನ್ನು ತಮ್ಮ ಆಡಿನ ಮುಖಾಂತರವಾಗಿ ಆಡುತ್ತಾ ಭಗವಂತ ಶಿವನ ಶ್ರೇಷ್ಠತೆಯನ್ನು ತಿಳಿಸುತ್ತಾ ಮನೆ ಮನೆಗಳಿಗೆ ಸಾಗಿ ದಾನವನ್ನು ಸ್ವೀಕಾರವನ್ನು ಮಾಡ್ತಾರೆ ಹಾಗಾದರೆ ಇವರ ಜೀವನ ಶೈಲಿ ಯಾವ ರೀತಿಯಾಗಿರುತ್ತೆ ಇವರ ಜನ್ಮ ರಹಸ್ಯವೇನು ಜೋಗಿಗಳಿಗೆ ಕೇವಲ ಹನ್ನೆರಡು ವರ್ಷ ವಯಸ್ಸಾಗಿದ್ದಾಗಲೇ ಇವರುಗಳು ತಮ್ಮನ್ನು ತಾವು ಸಂಪೂರ್ಣವಾಗಿ ದಾನ ತೆಗೆದುಕೊಳ್ಳುವಂತಹ ಕಾರ್ಯ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ ಇನ್ನು ಚಿಕ್ಕ ವಯಸ್ಸು ಕೇವಲ ಹನ್ನೆರಡು ವರ್ಷ ಈ ವಯಸ್ಸಿನಲ್ಲಿ ಇದ್ದಾಗಲೇ ಇವರುಗಳು ಸನ್ಯಾಸತ್ವವನ್ನು ಯಾವ ರೀತಿಯಾಗಿ ಪಾಲನೆಯನ್ನು ಮಾಡಬೇಕು ಅನ್ನುವಂತಹ ಸಂಪೂರ್ಣವಾದಂತಹ ವಿದ್ಯೆಯನ್ನು ಎಲ್ಲವನ್ನ ಸಹ ತಿಳ್ಕೊಂಡಿರ್ತಾರೆ ಹನ್ನೆರಡು ವರ್ಷಗಳ ಕಾಲ ಕಾಲ ಇವರುಗಳು ತಮ್ಮ ಗುರುವಿನ ಮಾರ್ಗದರ್ಶನದಲ್ಲಿರ್ತಾರೆ ಹನ್ನೆರಡು ವರ್ಷಗಳು ಕಳೆದ ನಂತರ ಇವರುಗಳನ್ನು ಯಾವುದಾದರೂ ಒಂದು ಮಠಕ್ಕೆ ಉಸ್ತುವಾರಿಯನ್ನಾಗಿ ನೇಮಕವನ್ನು ಮಾಡಲಾಗುತ್ತೆ ಇವರುಗಳು ಇವತ್ತು ಈ ಸ್ಥಳದಲ್ಲಿರ್ತಾರೆ ನಾಳೆ ಇನ್ನೊಂದು ಊರಿಗೆ ಹೋಗ್ತಾರೆ ನಾಳೆ ಇನ್ನೊಂದು ಮತ್ತೊಂದು ಊರಿಗೆ ಹೋಗ್ತಾರೆ ಈ ರೀತಿಯಾಗಿ ಒಂದು ಊರಿನಿಂದ ಇನ್ನೊಂದು ಊರು ಇನ್ನೊಂದು ಊರಿನಿಂದ ಮತ್ತೊಂದು ಊರಿಗೆ ತಮ್ಮ ಕಾರ್ಯವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರ್ತಾರೆ ಇವರು ಯಾವುದಾದ್ರೂ ಒಂದು ಸ್ಥಳಕ್ಕೆ ಬಂದರು ಯಾವುದಾದ್ರೂ ಒಂದು ಊರಿಗೆ ಬಂದರು ಅಂತಂದರೆ ಆ ಊರಿನಲ್ಲಿರುವಂತಹ ಏಳು ಏಳು ಮನೆಗಳಲ್ಲಿ ಮಾತ್ರ ದಾನವನ್ನು ಸ್ವೀಕಾರವನ್ನು ಮಾಡ್ತಾರೆ ಏಳು ಮನೆಗಳಿಗಿಂತ ಹೆಚ್ಚಿನ ಮನೆಯಲ್ಲಿ ಇವರು ದಾನವನ್ನು ಸ್ವೀಕಾರವನ್ನು ಮಾಡೋದಿಲ್ಲ ಆ ಏಳು ಮನೆಗಳಿಂದ ತೆಗೆದುಕೊಂಡಿರುವಂತಹ ದಾನದಲ್ಲೇ ಅವತ್ತಿನ ಅವರ ಸಂಪೂರ್ಣ ಜೀವನ ಜೀವನವನ್ನು ಮಾಡುವಂತಹದ್ದು ಹಾಗೆ ಯಾವುದಾದರೂ ಒಂದು ಸ್ಥಳಕ್ಕೆ ಬಂದರು ಅಂದರೆ ಇವರು ಕೇವಲ ಆ ಸ್ಥಳದಲ್ಲಿ ಮೂರೇ ಮೂರು ದಿನಗಳು ಮಾತ್ರ ನೆಲೆಸ್ತಾರೆ ಮೂರು ದಿನಗಳಿಗಿಂತ ಹೆಚ್ಚಿನ ದಿನಗಳು ಆ ಸ್ಥಳದಲ್ಲಿ ನೆಲೆಸೋದಿಲ್ಲ ಯಾವುದಾದರೂ ಮಳೆಗಾಲದ ಸಮಯ ಬಂದಾಗ ಮಾತ್ರ ನಾಲ್ಕು ತಿಂಗಳಗಳ ಕಾಲ ಅವರು ಒಂದು ಸ್ಥಳದಲ್ಲಿ ನೆಲೆಸ್ತಾರೆ ಇವರು ದಾನ ತೆಗೆದುಕೊಳ್ಳುವುದು ಸಹ ವಿಶೇಷವಾಗಿದೆ ಸಾಮಾನ್ಯವಾಗಿ ನಾನು ನೋಡಿರೋ ಹಾಗೆ ಬೇರೆಯವರೆಲ್ಲ ನೋಡಿರೋ ಹಾಗೆ ಸಾಧುಗಳು ಕೈಯನ್ನು ಚಾಚಿ ದಾನವನ್ನು ತೆಗೆದುಕೊಂಡು ಆದರೆ ಇವರು ಈ ರೀತಿಯಾಗಲ್ಲ ಇವರು ಯಾವುದೇ ಕಾರಣಕ್ಕೂ ಸಹ ದಾನವನ್ನು ತೆಗೆದುಕೊಳ್ಳಬೇಕಾದ್ರೆ ಇವರಾಗಿ ಇವರೇ ಅವರ ಬಳಿಗೆ ಹೋಗೋದಿಲ್ಲ ಇವರ ಬಳಿ ಹೋಗಿ ದಾನವನ್ನು ನೀಡುವಂತಹ ಸಮಯದಲ್ಲಿ ನಾವು ದಾನವನ್ನು ನೀಡೋದಕ್ಕೆ ಹೋದಾಗ ಶಿವನ ಸ್ತೋತ್ರಗಳನ್ನು ಪಠಿಸುತ್ತಾರೆ ಅಂದರೆ ಶಿವನ ಸ್ತೋತ್ರಗಳನ್ನು ಹೇಳ್ತಾರೆ ಹೇಳುತ್ತಾ ಗಂಟೆಯನ್ನು ಬಾರಿಸುತ್ತಾ ಕೈಯನ್ನು ಚಾಚಿ ದಾನವನ್ನು ತೆಗೆದುಕೊಳ್ಳದಲೆ ಜೋಳಿಗೆಯನ್ನು ಹಿಡಿದು ದಾನವನ್ನು ತೆಗೆದುಕೊಳ್ತಾರೆ ಇವರ ಜನ್ಮ ರಹಸ್ಯ ಏನು ಇವರ ಜನ್ಮ ಯಾವ ರೀತಿಯಾಗಾಯಿತು ಹೀಗೆ ಶಿವ ಮತ್ತು ಪಾರ್ವತಿಯರ ವಿವಾಹ ನಡೀತಾ ಇರುತ್ತೆ ವಿವಾಹ ಕಾರ್ಯಕ್ರಮ ಎಲ್ಲ ಮುಗಿಯುತ್ತೆ ನಮ್ಮ ಸನಾತನ ಧರ್ಮದ ಸಂಪ್ರದಾಯದ ಪ್ರಕಾರವಾಗಿ ಯಾವುದಾದರೂ ಒಂದು ಶುಭ ಕಾರ್ಯಕ್ರಮಗಳು ನಡೀತು ಶುಭ ಕಾರ್ಯಕ್ರಮಗಳು ನಡೆದ ನಂತರ ಬಂದಂಥವರಿಗೆ ಒಂದು ದಕ್ಷಿಣೆ ನೀಡುವಂತಹ ಪದ್ಧತಿ ಇದೆ ಹಿರಿಯರಿಗೆ ದಕ್ಷಿಣೆಯನ್ನು ನೀಡುವಂತಹದ್ದು ಅದೇ ರೀತಿಯಾಗಿ ಭಗವಂತ ಶಿವ ಸಹ ಬ್ರಹ್ಮ ಮತ್ತು ವಿಷ್ಣು ಮಹಾವಿಷ್ಣುವಿಗೆ ದಕ್ಷಿಣೆಯನ್ನು ನೀಡೋದಕ್ಕೆ ಹೋಗ್ತಾರೆ ಅವಾಗ ನಾ ಮಹರ್ಷಿ ನಾರದ ಮುನಿಗಳು ಶಿವ ದೇವಾನುದೇವತೆಗಳಿಗೆ ದಕ್ಷಿಣೆಯನ್ನು ನೀಡುವಂತಹದ್ದು ಸಮಂಜಸವಾಗಿ ಕಾಣುತ್ತಿಲ್ಲ ಅಂತ ಹೇಳ್ತಾರೆ ಆಗ ಭಗವಂತ ಶಿವ ತನ್ನ ಅಂಶದಿಂದ ಋಷಿಗಳನ್ನು ಸೃಷ್ಟಿಯನ್ನು ಮಾಡ್ತಾರೆ ಅವತ್ತು ಅಲ್ಲಿ ಸೃಷ್ಟಿಯಾದಂತಹ ಋಷಿಗಳ ವಂಶಸ್ಥರೇನೆ ಆ ಋಷಿಗಳೇನೆ ಇವತ್ತು ನಾವು ಕಾಣುತ್ತಿರುವಂತಹ ಜೋಗಿಗಳು ಇಂತಹ ಜೋಗಿಗಳನ್ನು ಕಂಡಾಗ ಅವಮಾನವನ್ನು ಮಾಡೋದಕ್ಕೆ ಹೋಗಬೇಡಿ ಅವರನ್ನು ನೋಡಿ ಅಪಹಾಸ್ಯವನ್ನು ಮಾಡೋದಕ್ಕೆ ಹೋಗಬೇಡಿ ಅವರನ್ನು ಭಕ್ತಿಯಿಂದ ನಮಸ್ಕರಿಸಿ ಅವರನ್ನು ನೋಡುವಂತಹ ರೀತಿಯನ್ನು ನಮ್ಮ ಇವತ್ತಿನ ಯುವಜನತೆ ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತಾ ಆ ಭಗವಂತ ಶಿವ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಎಲ್ಲ ಒಮ್ಮೆ ಹರ ಹರ ಮಹಾದೇವ್ ಅಂತ ಹೇಳಿ ಅಂತಲೂ ಕೇಳ್ಕೊಳ್ತಾ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಜೈ ಶ್ರೀ ಕೃಷ್ಣ